ಈ ಭೂಮಿಯ ಮೇಲೆ ಮನುಷ್ಯನಿಂದ ಆವಿಷ್ಕಾರ ಆಗಿರುವಂತಹ ಎಷ್ಟೋ ವಸ್ತುಗಳಿಗೆ ಅದರದೇ ಆದಂತಹ ಲಕ್ಷಣಗಳಿರುತ್ತದೆ. ಆದರೆ ಇವಾಗ ನಾನು ಹೇಳುವಂತ ಈ ಒಂದು ಸೂಪರ್ ಮೆಟೀರಿಯಲ್ ನ ಬಗ್ಗೆ ಎಷ್ಟೇ ಹೇಳಿದರೂ ಕಮ್ಮಿಯೇ ಎಂದು ಹೇಳಬಹುದು. ಅಂತಹ ಸೂಪರ್ ಮೆಟೀರಿಯಲ್ ಯಾವುದು ಮತ್ತು ಇದರ ಲಕ್ಷಣಗಳು ಹೇಗಿರುತ್ತೆ ಎನ್ನುವುದು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಸೊ ಇನ್ನೇಕೆ ತಡ ಲೆಟ್ ಅಸ್ ಸ್ಟಾರ್ಟ್ ಅವರ್ ಪ್ರೋಗ್ರಾಮ್. ಹಾಯ್ ಎವ್ರಿವನ್, ಮೈ ಸೆಲ್ಫ್ ಪ್ರಜ್ವಲ್, ವೆಲ್ಕಮ್ ಟು ಅನ್ಬಿಲೀವಬಲ್ ಫ್ಯಾಕ್ಟ್ಸ್. ನಾನು ಹೇಳಿದಂತ ಸೂಪರ್ ಮೆಟೀರಿಯಲ್ ನ ಹೆಸರು ಗ್ರಾಫಿನ್. ಈ ಗ್ರಾಫಿನ್ ನ ಲಕ್ಷಣಗಳು ಹಾಗೂ ಇದನ್ನು ಸೂಪರ್ ಮೆಟೀರಿಯಲ್ ಎಂದು ಕರೆಯಲು ಕಾರಣವೇನು ಎಂದು ತಿಳಿಯುವ ಮುನ್ನ ಇದರ ಕುಟುಂಬದ ಬಗ್ಗೆ ತಿಳಿಯೋಣ. ನಮ್ಮೆಲ್ಲರಿಗೂ ತಿಳಿದಂತೆ ಈ ಭೂಮಿಯನ್ನು ಮೂರು ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಅದರಲ್ಲಿ ಮೊದಲನೆಯ ಭಾಗವನ್ನು ಕ್ರಸ್ಟ್, ಮಧ್ಯಭಾಗವನ್ನು ಮ್ಯಾಂಟಿಲ್, ಕೊನೆಯ ಭಾಗವನ್ನು ಕೋರ್ ಎಂದು ಕರೆಯಲಾಗಿದೆ. ಈ ಕ್ರಸ್ಟ್ ಅಂದರೆ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಸುಮಾರು 0.18% ನಷ್ಟು ಕಾರ್ಬನ್ ಇರುತ್ತದೆ. ಈ ಕಾರ್ಬನ್ ನ ಎರಡು ಪ್ರತಿರೂಪವೇ ಡೈಮಂಡ್ ಹಾಗೂ ಗ್ರಾಫೈಟ್. ನಾನು ಹೇಳಿದಂತ ಗ್ರಾಫಿನ್ ಈ ಗ್ರಾಫೈಟ್ ಎಂಬ ಕಾರ್ಬನ್ ಮೆಟೀರಿಯಲ್ ನಿಂದಾನೆ ತಯಾರಾಗುತ್ತದೆ. ಅದು ಹೇಗೆಂದರೆ ಇದನ್ನು ಮೊಟ್ಟ ಮೊದಲ ಬಾರಿಗೆ 2004 ರಷ್ಯಾಗೆ ಸಂಬಂಧಪಟ್ಟಂತಹ ಆಂಟ್ರಿಜಮ್ ಹಾಗೂ ನೋವೋಸ್ಲೋವ್ ಎಂಬ ಇಬ್ಬರು ವಿಜ್ಞಾನಿಗಳು ಪೆನ್ಸಿಲ್ ಲಿಡ್ ನಲ್ಲಿ ಇದ್ದಂತಹ ಗ್ರಾಫಿನ್ ಹಾಗೂ ಸೆಲೋಟೇಪ್ ನ ಬಳಸಿ ಇದನ್ನು ಕಂಡುಹಿಡಿದರು. ಇದನ್ನು ಹೇಗೆ ಮಾಡಿದರು ಅಂದರೆ ಪೆನ್ಸಿಲ್ ಲಿಡ್ ನಲ್ಲಿ ಇರುವಂತಹ ಗ್ರಾಫಿನ್ ನ ಪೌಡರ್ ಮಾಡಿ ಅದನ್ನು ಒಂದು ಸೆಲೋಟೇಪ್ ಗೆ ಅಂಟಿಸಿದರು. ಅದರಲ್ಲಿ ಇದ್ದಂತಹ ಕಾರ್ಬನ್ ಆಟಮ್ ಲೇಯರ್ಸ್ ಒಂದೊಂದಾಗಿ ಸಪರೇಟ್ ಮಾಡುತ್ತಾ ಬಂದರು. ಅದರಲ್ಲಿ ಕೊನೆಯದಾಗಿ ಉಳಿದಂತಹ ಸಿಂಗಲ್ ಲೇಯರ್ ಆಟಮ್ ಮೇ ಗ್ರಾಫಿನ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಗ್ರಾಫೈಟ್ ನ ಒಂದು ಸಿಂಗಲ್ ಲೇಯರೇ ಗ್ರಾಫಿನ್. ಇವರು ಮಾಡಿದಂತ ಈ ಪರಿಶೋಧನೆಯಿಂದ ಇವರಿಗೆ 2010 ನಲ್ಲಿ ನೋಬೆಲ್ ಪ್ರೈಸ್ ಕೂಡ ಕೊಡಲಾಯಿತು. ಅದಲ್ಲದೆ ಮನುಷ್ಯನಿಂದ ಕಂಡುಹಿಡಿದಂತಹ 2D ಮೆಟೀರಿಯಲ್ ಕೂಡ ಇದಾಗಿದೆ. ಈ ಗ್ರಾಫಿನ್ ಎಷ್ಟು ಸಣ್ಣದಾಗಿ ಇರುತ್ತಂದರೆ ಅದು ನಮ್ಮ ಕೂದಲಿಗಿಂತ 1,000,000 ಟೈಮ್ಸ್ ಗಿಂತಲೂ ಸಣ್ಣದಾಗಿ ಇರುತ್ತದೆ. ಅಂದರೆ ಸುಮಾರು 0.34 ನ್ಯಾನೋಮೀಟರ್ಸ್ ಅಷ್ಟು ಚಿಕ್ಕದಾಗಿರುತ್ತದೆ. ಇಷ್ಟಕ್ಕೂ ಗ್ರಾಫಿನ್ ನ ಸೂಪರ್ ಮೆಟೀರಿಯಲ್ ಎಂದು ಕರೆಯಲು ಕಾರಣವೇನು? ಪಾಯಿಂಟ್ ನಂಬರ್ 1, ಸ್ಟ್ರೆಂತ್. ಈ ಗ್ರಾಫಿನ್ ಸ್ಟೀಲ್ ಗಿಂತಲೂ 200 ಟೈಮ್ಸ್ ಸ್ಟ್ರಾಂಗ್ ಆಗಿ ಇರುತ್ತದೆ. ಡೈಮಂಡ್ ಗೆ ಕಂಪೇರ್ ಮಾಡಿದರೆ ಡೈಮಂಡ್ ಗಿಂತಲೂ 40 ಟೈಮ್ಸ್ ದೃಢವಾಗಿ ಇರುತ್ತದೆ. ಪಾಯಿಂಟ್ ನಂಬರ್ 2, ಕಂಡಕ್ಟಿವಿಟಿ. ಗ್ರಾಫಿನ್ ಕಾಪರ್ ಗಿಂತಲೂ 10,000 ಟೈಮ್ಸ್ ಗುಡ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತದೆ. ಅದು ಎಷ್ಟಂದರೆ ಸುಮಾರು 1,000 km/s ಅಷ್ಟು ಸ್ಪೀಡ್ ಕರೆಂಟ್ ನ ಜೀರೋ ಲಾಸ್ ನಲ್ಲಿ ಫ್ಲೋ ಮಾಡುತ್ತದೆ. ಇದರಿಂದ ಕರೆಂಟ್ ಚಾರ್ಜಸ್ ಕೂಡ ಕಮ್ಮಿ ಬೀಳುತ್ತೆ. ಎಲೆಕ್ಟ್ರಿಸಿಟಿನ ಜೀರೋ ಲಾಸ್ ನಲ್ಲಿ ಫ್ಲೋ ಮಾಡುವಂತ ಕೆಪಾಸಿಟಿ ಗ್ರಾಫಿನ್ ಗೆ ಬಿಟ್ಟರೆ ಬೇರೆ ಯಾವ ಮೆಟೀರಿಯಲ್ ಗೂ ಇಲ್ಲವೆಂದೇ ಹೇಳಬಹುದು. ಪಾಯಿಂಟ್ ನಂಬರ್ 3, ಫ್ಲೆಕ್ಸಿಬಲ್ ಅಂಡ್ ಬೆಂಡಬಲ್. ಗ್ರಾಫಿನ್ ಗೆ ಸಾಧಾರಣವಾಗಿಯೇ ರಬ್ಬರ್ ನಂತೆ ಸಾಗುವ ಲಕ್ಷಣವಿದೆ. ಅದು ಸುಮಾರು ತನ್ನ ಸಾಧಾರಣ ಸ್ಥಿತಿಗಿಂತಲೂ 25 ಪಟ್ಟು ಹೆಚ್ಚು ಸಾಗುತ್ತದೆ. ಹಾಗೆ ಇದನ್ನು ನಾವು ಎಷ್ಟೇ ಬೆಂಡ್ ಮಾಡಿದರೂ ಅದು ಮುರಿದು ಹೋಗುವುದಿಲ್ಲ. ಪಾಯಿಂಟ್ ನಂಬರ್ 4, ಟ್ರಾನ್ಸ್ಪರೆಂಟ್ ಅಂಡ್ ಹೀಟಿಂಗ್ ಕೆಪಾಸಿಟಿ. ಗ್ರಾಫಿನ್ ಒಂದು 2D ಮೆಟೀರಿಯಲ್. ಇದು ಎಷ್ಟು ಟ್ರಾನ್ಸ್ಪರೆಂಟ್ ಅಂದರೆ ಅದರ ಮೇಲೆ ಬಿದ್ದಂತಹ ಬೆಳಕಲ್ಲಿ ಸುಮಾರು 97.3% ನಷ್ಟು ಲೈಟ್ ನ ಆಚೆಗೆ ರಿಫ್ಲೆಕ್ಟ್ ಮಾಡುತ್ತದೆ. ಹಾಗೂ ಇದು ಮೆಲ್ಟ್ ಮಾಡಬೇಕಾದರೆ ಅಬೌಟ್ 5,500 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಹೆಚ್ಚು ಹೀಟ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತದೆ. ಇದು ಸೂರ್ಯನ ಮೇಲಿನ ಉಷ್ಣೋಗ್ರತೆಗೆ ಸಮಾನ. ಇದಿಷ್ಟೇ ಅಲ್ಲ, ಗ್ರಾಫಿನ್ ನಮ್ಮ ಮುಂದಿನ ಜೀವನದಲ್ಲಿ ಇದು ಒಂದು ಕೀಲಕ ಪಾತ್ರ ವಹಿಸುತ್ತೆ ಎಂದೇ ನಾವು ಹೇಳಬಹುದು. ಹೀಗೆ ನೋಡಿದರೆ ಇವಾಗ ನಾವು ಬಳಸುವ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್, ಕಂಪ್ಯೂಟರ್ ಚಿಪ್ಸ್, ಪ್ರೊಸೆಸರ್ಸ್, ಕೆಪಾಸಿಟರ್ಸ್, ಕ್ಯಾಮೆರಾ ಲೆನ್ಸ್ ಇವೆಲ್ಲದರನ್ನು ಸಿಲಿಕಾನ್ ನಿಂದ ತಯಾರು ಮಾಡುತ್ತಾರೆ. ಆದರೆ ಗ್ರಾಫಿನ್ ನಿಂದ ತಯಾರು ಮಾಡುವ ಎಲೆಕ್ಟ್ರಾನಿಕ್ ಚಿಪ್ಸ್, ಕಂಪ್ಯೂಟರ್ ಪ್ರೊಸೆಸರ್ಸ್, ಕೆಪಾಸಿಟರ್ಸ್ ನಿಂದ ಕಮ್ಮಿ ಎನರ್ಜಿನ ಬಳಸಿ ಹೆಚ್ಚಾದ ಸ್ಪೀಡ್ನಲ್ಲಿ ಯಾವುದೇ ತರಹ ಹೀಟಿಂಗ್ ಇಶ್ಯೂಸ್ ಇಲ್ಲದೆ ಕೆಲಸ ಮಾಡಬಹುದು. ಲೋಲೈಟ್ ಕೆಪಾಸಿಟಿನಲ್ಲೂ ಫುಲ್ ಕ್ಲಿಯರ್ ಪಿಕ್ಚರ್ಸ್ ನ ತೆಗೆಯಬಹುದು. ಹೀಗೆ ನೋಡಿದರೆ ಗ್ರಾಫಿನ್ ಬಳಸಿ ತಯಾರು ಮಾಡುವ ಸ್ಪೀಕರ್ಸ್, ಬುಲೆಟ್ ಪ್ರೂಫ್ ಜಾಕೆಟ್ಸ್, ವಾಟರ್ ಫಿಲ್ಟರ್ಸ್, ಟಚ್ ಸ್ಕ್ರೀನ್ಸ್, ಫ್ಲೆಕ್ಸಿಬಲ್ ಟಿವಿ ಸ್ಕ್ರೀನ್ಸ್, ಗ್ರಾಫಿನ್ ಪೇಂಟ್, ಬ್ಯಾಟರೀಸ್, ಸೋಲಾರ್ ಪ್ಯಾನೆಲ್ಸ್, ಕ್ಯಾನ್ಸರ್ ಮೆಡಿಸಿನ್ಸ್, ಆರ್ಟಿಫಿಷಿಯಲ್ ಹ್ಯೂಮನ್ ಬಾಡಿ ಪಾರ್ಟ್ಸ್, ಡಿಸೀಸ್ ಡಿಟೆಕ್ಟಿವ್ ಸೆನ್ಸರ್ಸ್, ರೇಡಿಯೋ ಆಕ್ಟಿವ್ ಕಂಟ್ರೋಲರ್ಸ್, ರೋಬೋಟಿಕ್ಸ್, ಏರೋಸ್ಪೇಸ್, ಫುಡ್, ಅಗ್ರಿಕಲ್ಚರ್, ಆಟೋಮೊಬೈಲ್ಸ್, ಆರ್ಮಿನಂತಹ ಎಲ್ಲದರಲ್ಲೂ ಇದರ ಬಳಕೆ ತುಂಬಾನೇ ಇದೆ. ಒಂದು ಸರ್ವೆ ಪ್ರಕಾರ 2017 ನಲ್ಲಿ ಸುಮಾರು 365 crores 98 lakhs 11,000 ಕ್ಕೂ ಹೆಚ್ಚು ಗ್ರಾಫಿನ್ ಬಳಕೆಯಾಗಿದೆ. ಒಂದು ಲೆಕ್ಕದ ಪ್ರಕಾರ 2023 ಒಳಗೆ ಸುಮಾರು 2,587 crores 48 lakhs 20,000 ರುಪೀಸ್ ಗಿಂತಲೂ ಹೆಚ್ಚು ಗ್ರಾಫಿನ್ ನ ಬಳಕೆಯಾಗುವ ಸಾಧ್ಯತೆ ಇದೆ ಎಂದು ಒಂದು ಅಂಚನಾ. ಸೊ ಫ್ರೆಂಡ್ಸ್,
ಈ ವಿಡಿಯೋನಲ್ಲಿ ಗ್ರಾಫಿನ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿ ನೀಡಿದ್ದೀನಿ ಅಂತ ಅಂದುಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.